ನಾನು ಡಾಕ್ಟರ್ ಭರತ್ ಕೆ ಕಡಾದಿ ಅಂತ, ಕನ್ಸಲ್ಟೆಂಟ್ ಹ್ಯಾಂಡ್ ಸರ್ಜನ್, ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಮಲ್ಲಿ ಕೆಲಸ ಮಾಡ್ತೇನೆ. ಕೈಗಳು ನೋಡಿ ಎಷ್ಟೊಂದು ಮುಖ್ಯ ಅಂತಂದರೆ, ಯಾವುದೇ ಒಂದು ಬೆರಳು ನಮಗೇನು ಗಾಯಗೊಂಡಾಗ ಅವತ್ತು ಎಷ್ಟು ಕಷ್ಟ ಆಗ್ಬೋದು. ನಿಮ್ಗೆ ಒಂದು ಬ್ರಷ್ ಇಟ್ಕೊಂಡು ಬ್ರಷ್ ಮಾಡೋಕ್ಕಾಗೋದಿಲ್ಲ, ಮುಖ ತೊಳಿಕಾಗೋದಿಲ್ಲ, ಎಷ್ಟು ಒಂದು ವಸ್ತು ಹಿಡಿಯೋಕ್ಕಾಗೋದಿಲ್ಲ, ಒಂದು ಗ್ಲಾಸ್ ನೀರು ಇಟ್ಕೊಂಡು ಕುಡಿಯೋಕ್ಕಾಗೋದಿಲ್ಲ, ಎಷ್ಟು ಕಷ್ಟ ಆಗುತ್ತೆ. ಸೊ ಅಷ್ಟೇ ದ ಮೋಸ್ಟ್ ಫಂಕ್ಷನಲಿ ಆ್ಯಂಡ್ ಪ್ರೊಡಕ್ಟಿವ್ ದ ಪ್ರೊಡಕ್ಟಿವ್ ಯೂನಿಟ್ ಆಫ್ ದ ಬಾಡಿ ಆಫ್ ಹ್ಯಾಂಡ್. ಆಮೇಲೆ ವ್ಯವಸಾಯ ಮಾಡೋರಾಗಲಿ, ಈ ಕಂಪ್ಯೂಟರಲ್ಲಿ ವರ್ಕ್ ಮಾಡೋರಾಗಲಿ, ಡ್ಯಾನ್ಸ್ ಮಾಡೋ ಕೂಡ ನೀವು ನೋಡೋಕ್ಕಾಗಿರೋದು, ಈ ಥರ ಚಿಂತೆ ಮಾಡೋದು. ಸೊ ದೇರ್ ಆಲ್ ಫಂಕ್ಷನ್ಸ್ ಆಫ್ ದ ಹ್ಯಾಂಡ್. ಆ ಕೈಗೆ ಆ ಥರ ಕೈಗಳು ಗಾಯಗೊಂಡಾಗ ಏನಾಗುತ್ತೆ, ಇಟ್ ಅಫೆಕ್ಟ್ಸ್ ದಿ ಯುವರ್ ಡೇ ಟು ಡೇ ಆಕ್ಟಿವಿಟಿ, ಯು ಜಸ್ಟ್ ಕೆನಾಟ್ ವರ್ಕ್. ಅದನ್ನು ಸರಿಪಡಿಸೋದೇ ನಮ್ಮ ಶಸ್ತ್ರಚಿಕಿತ್ಸೆ ತಜ್ಞರು ಇರೋ ಕೆಲಸ. ಇದರಲ್ಲಿ ನಾವೇನು, ಈ ಮಕ್ಕಳು ಹುಟ್ಟಿದಾಗ ಮಕ್ಕಳು ಹೆರಿಗೆ ಆಗೋ ಸಮಯದಲ್ಲಿ ದೊಡ್ಡ ಮಕ್ಕಳು ಇರ್ತಲ್ಲ, ದೊಡ್ಡ ಗಾತ್ರದ ಮಗು ಇರುತ್ತಲ್ಲ, 3.5-4 ಕಿಲೋ ಮಗು ಅಂತ ಹೇಳ್ತೀವಲ್ಲ, ಆ ಮಗು ಹೆರಿಗೆ ಆಗೋ ಸಮಯದಲ್ಲಿ ಏನಾಗುತ್ತೆ, ನರಗಳು ಸಿಗಾಕೊಂಡು ಸ್ಟ್ರೆಚ್ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಸ್ವಾಧೀನ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಕೈಗಳು ಸ್ವಾಧೀನ ಕಡಿಮೆ ಆದಾಗ ಏನಾಗುತ್ತೆ, ಕಂಪ್ಲೀಟ್ಲಿ ಈ ಥರ ವೀಕ್ನೆಸ್ಸು, ಪ್ಯಾರಲಿಸಿಸು. ನೋಡಿ, ಮಕ್ಕಳು ಹುಟ್ಟಿದಾಗಿಂದ ಕೈ ಒದೆಯೋದು, ಕಾಲು ಒದೆಯೋದು, ಇದೆಲ್ಲ ಇಟ್ಸ್ ದೇರ್ ಬರ್ತ್ ರೈಟ್, ಜನ್ಮಸಿದ್ಧ ಹಕ್ಕು. ಅವು ಮಾಡ್ದಿರೋ ಈ ಥರ ನಿಮ್ಮ ಕೈ ಮೂಮೆಂಟ್ಸ್ ಇಲ್ಲ, ಕಾಲು ಮೂಮೆಂಟ್ಸ್ ಇಲ್ಲ ಅಂದ ತಕ್ಷಣ ನಿಮಗೇನೋ ಡೌಟ್ ಬರುತ್ತೆ, ಹೌದು ಯಾಕೋ ಬಲಗೈ ಮೂಮೆಂಟ್ಸ್ ಬಿಲ್ವಲ್ಲ, ಎಡಗೈ ಮೂಮೆಂಟ್ಸ್ ಇಲ್ಲಲ್ಲ, ಆ ಥರ ನಿಮಗೆ ಸಂಶಯ ಬಂದಾಗ, ಸೊ ಇಟ್ ಕುಡ್ ಬಿ ಒನ್ ಆಫ್ ದ ಪಾಸಿಬಿಲಿಟೀಸ್ ಆಫ್ ಎ ಬರ್ತ್ ರಿಲೇಟೆಡ್ ಬ್ರೇಕಿಲ್ ಪ್ಲೆಕ್ಸಸ್ ಇಂಜುರಿ ಅಂತ ಹೇಳ್ತೀವಿ. ಸ್ವಾಧೀನ ಕಡಿಮೆ ಆದಾಗ ಈ ನರಗಳು ಸ್ಟ್ರೆಚ್ ಆಗಿ ನರಗಳು ಗಾಯಗೊಂಡಾಗಿ ಥರ ನೋವು ಕಾಣಿಸ್ಕೊಡುತ್ತೆ, ಆಮೇಲೆ ವೀಕ್ನೆಸ್ ಆಗುತ್ತೆ, ಪ್ಯಾರಲಿಸಿಸು. ಅದನ್ನು ನಾವು ಸರಿಪಡಿಸ್ಬೋದು. ಯೂಶ್ವಲಿ ಇನಿಷಿಯಲಿ ಆದಷ್ಟು ಬೇಗ 1-2 ತಿಂಗಳಲ್ಲಿ ನಾವು ತಾಯಿಗೆ ಎಲ್ಲ ಹೇಳ್ಕೊಡ್ತೇವೆ, ಆ ಥರ ಎಕ್ಸಸೈಸ್ ಮಾಡೋದು, ಮೂಮೆಂಟ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೇವೆ. ಈಗ ಅದ್ರ ಪಾಡಿಗೆ ಅದು ಸಾಮಾನ್ಯವಾಗಿ 90% ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ ಆಗೋಗುತ್ತೆ. ಆಗದೇ ಇದ್ರೆ 3 ತಿಂಗಳ ಟೈಮಲ್ಲಿ ನಾವು ಮತ್ತೆ ಮಗುನ ನೋಡಿ ಪ್ರತಿ ತಿಂಗಳನ್ನು ಕರೆದ್ಬಿಟ್ಟು ಅವನ್ನ ಒಪಿಡಿಯಲ್ಲಿ ಚೆಕ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ. AMS ಸ್ಕೋರಿಂಗ್, ಆ್ಯಕ್ಟಿವ್ ಮೂಮೆಂಟ್ ಸ್ಕೇಲ್ ಸ್ಕೋರಿಂಗ್ ಅಂತ ಅಸೆಸ್ಮೆಂಟ್ ಮಾಡಿಬಿಟ್ಟು ಎಷ್ಟಿದೆ ಇಂಪ್ರೂವ್ಮೆಂಟು, ಹುಟ್ಟಿದಾಗ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ಪ್ರತಿ ತಿಂಗಳ ನಾವು ಅಸೆಸ್ಮೆಂಟ್ ಮಾಡಿ ನೋಡಿ. 3-4 ತಿಂಗಳ ಮೂಮೆಂಟ್ ಏನು ಇಂಪ್ರೂವ್ಮೆಂಟ್ ಇಲ್ಲದೇ ಇರುವಾಗ ಈ ತಪಾಸಣೆ ಮಾಡ್ತೀವಿ, MRI ಸ್ಕ್ಯಾನ್ ಅಂತ ತಪಾಸಣೆ ಮಾಡಿಬಿಟ್ಟು ನೋಡಿಬಿಟ್ಟು ನರಗಳೇನಾದ್ರು ಗಾಯಗೊಂಡಿದೆಯಾ ಅಂತ ನೋಡಿಕೊಂಡು, ಹಾಗೇನಾದರೂ ನರಗಳು ತುಂಡಾಗಿದೆ ಅಂತ ನೋಡಿ ಗೊತ್ತಾಗುತ್ತೆ MRI ಸ್ಕ್ಯಾನಲ್ಲಿ. ಅವತ್ತು ಶಸ್ತ್ರಚಿಕಿತ್ಸೆ ಅಂತ ಮಾಡ್ತೀವಿ, ಸೂಕ್ಷ್ಮ ಶಸ್ತ್ರಚಿಕಿತ್ಸೆ ಅಂತ ಮಾಡ್ತೀವಿ ಮಕ್ಕಳಲ್ಲಿ. ಈ ಕಾಲಿನ ನರ ತಗೊಂಡು ಆಗಿ ನರಗಳು ಏನು ಗಾಯಗೊಂಡಿರುತ್ತಲ್ಲ ಆ ಗ್ಯಾಪ್ನ ಫಿಲಪ್ ಮಾಡಿ ಗ್ಯಾಪ್ನ ಸ್ಟಿಚ್ ಮಾಡೋದು, ಸೂಕ್ಷ್ಮ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ. ಫೈನ್ ಸರ್ಜರಿ, ಸರ್ಜರಿ ಆದಮೇಲೆ ಆಮೇಲೆ 1-2 ವರ್ಷ ಫಿಸಿಯೋಥೆರಪಿ ಮಾಡಿದ್ಮೇಲೆ ಮಕ್ಕಳು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇಟ್ಸ್ ಕಾಲ್ಡ್ ಬರ್ತ್ ರಿಲೇಟೆಡ್ ಬ್ರೇಕಿಲ್ ಫ್ಲೆಕ್ಸಸ್ ಟ್ರೀಟ್ಮೆಂಟ್ ಬರ್ಬೋದು. ಕೆಲವು ಸಲ ಈಗ ಆಕ್ಸಿಡೆಂಟ್ ಆದಮೇಲೆ, ಈಗ ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್, ಕಾರ್ಖಾನೆಯಲ್ಲಿ ಕೆಲವರು ಏನೋ ಇಂಡಸ್ಟ್ರಿ ಇದರಲ್ಲಿ ಮಿಷಿನಲ್ಲಿ ಕೈ ಬಿಟ್ಬಿಡ್ತಾರೆ, ಟೈರ್ಡ್ ಆಗಿರ್ತಾರೆ. ಕೆಲವರು ನೋಡಿ ಈ ಕೊರೋನಾ ಪ್ಯಾಂಡಮಿಕ್ ಟೈಮಲ್ಲಿ ಪಾಪ ಎಲ್ಲರಿಗೂ ಕಷ್ಟ, ಕೆಲಸ ಮಾಡಬೇಕು, ಎಕ್ಸ್ಟ್ರಾ ಕೆಲಸಕ್ಕೆ ಹೋಗ್ತಾರೆ, 8 ಅವರ್ ಡ್ಯೂಟಿ ಆಗಲ್ಲ, 16 ಅವರ್ ಡ್ಯೂಟಿ ಮಾಡೋಕೆ ಹೋಗ್ತಾರೆ, ಆ ಥರ ಇದ್ದಾಗ ಟೈರ್ಡ್ನೆಸ್ ಇದ್ದಾಗ ಏನಾಗುತ್ತೆ, ಕೈಗಳು ಗಾಯಗಳ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಅವರ್ ನೀವು ಡ್ಯೂ ದ ವರ್ಕ್ನ ಯು ಕ್ಯಾನ್ ಗೆಟ್ ಸ್ಟಕ್ ಇನ್ ದ ಮಿಷಿನ್ ಆ್ಯಂಡ್ ಗೆಟ್ ಇಂಜೋರ್ಡ್. ಸೊ ಆ ಥರ ಇರುವಾಗ ಇಮಿಡಿಯೇಟಾಗಿ ನೀವು 6 ಗಂಟೆ ಕಾಲ ಒಳಗಡೆ ಹಾಸ್ಪಿಟಲ್ ಬಂದಾಗ ಏನು ಮಾಡ್ತೀವಿ, ಅದನ್ನು ತಪಾಸಣೆ ಮಾಡಿ, ಎಕ್ಸ್ರೇ ಮಾಡಿ ನೋಡಿಕೊಂಡು ಏನೇನು ಸ್ಟ್ರಕ್ಚರ್ ಇಂಜುರಿ ಆಗಿದೆ ಅದನ್ನೆಲ್ಲ ಕ್ರಮೇಣವಾಗಿ ಸ್ಟಿಚಿಂಗ್ ಮಾಡ್ತೇವೆ. ಸೊ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಸರಿಪಡಿಸ್ತೇವೆ. ಅದನ್ನು ಆಫ್ಟರ್ ದ್ಯಾಟ್ ಒನ್ಸ್ ದಿ 3-4 ವೀಕ್ಸ್ ಆಫ್ ಪ್ಲಾಸ್ಟರ್ ಟ್ರೀಟ್ಮೆಂಟ್ ಹೀಲ್ ಆದಮೇಲೆ ನನ್ನ ಅದನ್ನು ನಾವು ಕ್ರಮೇಣವಾಗಿ ಫಿಸಿಯೋಥೆರಪಿ ಮಾಡ್ತಾ 1-2-3 ತಿಂಗಳಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಕೈಗಳು ಕಾಪಾಡ್ಕೊಳ್ಳೋದು ನಮ್ಮದು ಮುಖ್ಯ. ಅದು ಅಕಸ್ಮಾತ್ ಏನಾದರೂ ಅದನ್ನು ಇಂಜುರಿ ಆಗಲಿ ಅಥವಾ ಗಾಯಗೊಂಡಾಗ ಏನಾದರೂ ಇಮಿಡಿಯೇಟಾಗಿ ನಿಮ್ಮ ಚಿಕಿತ್ಸೆ ಪಡೆಯೋದು ಭಾಳ ಮುಖ್ಯ. ಏನೇ ತೊಂದರೆ ಆದ್ರೂ, ಫಾರ್ ಎಕ್ಸಾಂಪಲ್ ಈಗ ಟಿಂಗ್ಲಿಂಗ್ ನಮ್ನೆಸ್ಸು, ಕೈ ಯೂಸ್ ಮಾಡೋಕ್ಕಾಗೋದಿಲ್ಲ, ಮರಗಟ್ಟದಾಗೋದು, ಈ ಕಂಪ್ರೆಷನ್ ನ್ಯೂರೋಪತಿ, ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದನ್ನು ಸರಿಪಡಿಸ್ಬೋದು ಫಿಸಿಯೋಥೆರಪಿ ಮೆಡಿಸನ್ಸ್ ಅಥವಾ ಸರ್ಜರಿ ಮೂಲಕ ಅದನ್ನು ಸರಿಪಡಿಸ್ಬೋದು. ಕೈಗಳು ಕಾಪಾಡೋದು ಮುಖ್ಯ. ಅದನ್ನು ನಾವು ಏನೇ ತೊಂದರೆ ಆದ್ರೂ ಇಮಿಡಿಯೇಟಾಗಿ ಚಿಕಿತ್ಸೆ ಪಡೆಯೋದು ಒಳ್ಳೆಯದು.